ಇದನ್ನ ಅನುಷ್ಠಾನಕ್ಕೆ ತಂದು ಬಹಳ ಯಶಸ್ವಿಯಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಸಂಸತ್ ಸದಸ್ಯರು ಅವರು ಇಬ್ಬರು ಕೂಡ ಒಂದು ಜೋಡಿ ಹೆತ್ತಂತೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇವತ್ತು ಮನ್ನಣೆಯನ್ನ ಕೊಟ್ಟಿದ್ದಾರೆ. ಈ ಸರ್ಕಾರ ಹೊಸ ಸರ್ಕಾರ ರಚನೆ ಆದಮೇಲೆ ನಾವು ಜಾತ್ಯತೀತ ಜನತಾದೊಳಗೆ ಮನವಿ ಮಾಡಿಕೊಂಡು ಇಲ್ಲ ಒಂದು ಅವಕಾಶ ನಮ್ಮ ಅಭ್ಯರ್ಥಿ ಇದ್ದಾರೆ, ನೀವು ಇದಕ್ಕೆ ಬಿಟ್ಕೊಡೋದು ಬಹಳ ಸೂಕ್ತ ಅಂತ ಹೇಳಿ, ಆದ್ರೆ ಅವ್ರದೇ ಆದಂತಹ ತೀರ್ಮಾನ. ಕೊನೆಗೆ ನಾವು ನಮಗೆ ನಮ್ಮ ವಾಸ್ತವಾಂಶ ಏನು ಅಂತ ಹೇಳಿ ನಮ್ಮ ಅಭ್ಯರ್ಥಿಗಳಿಗೆ ಸಂಸತ್ ಸದಸ್ಯರಿಗೆ ನಾವೆಲ್ಲ ತಿಳಿದಿದ್ದು. ಸೊ ಚುನಾವಣೆ ನಡೆಸೋದು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಚುನಾವಣೆಯನ್ನ ಬಹಳ ಸರಳ ರೀತಿಯಲ್ಲಿ ಮುಕ್ತ ಚುನಾವಣೆಯನ್ನು ನಾವು ನಡೆಸಿ ಇವತ್ತು ಅತಿ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇಡೀ ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಮತ್ತು ಕ್ಷೇತ್ರದ ಜನತೆಯ ಸ್ವಾಭಿಮಾನವನ್ನ ಮುಂದತ್ತಮ್ಮವರು ಎತ್ತಿ ಹಿಡಿದಿದ್ದಾರೆ ಅನ್ನೋದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಮತ್ತು ಎಲ್ಲ ಮುಖಂಡಗಳ ಪರವಾಗಿ ಆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು ಅಭಿವೃದ್ಧಿ ಮಾಡುವಂತ ವ್ಯಕ್ತಿಗೆ ಯಾರು ಎಷ್ಟೇ ಏನೇ ತೊಂದರೆ ಕೊಟ್ಟರು ಕೂಡ ಬೇಕಾದಷ್ಟು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರನೇ ಒಂದು ದೊಡ್ಡ ಅಂತಿಮ ತೀರ್ಪು, ಅಂತಿಮ ಏನು ಒಂದು ಸಂದೇಶವನ್ನು ಕೊಡುವಂತ ಒಬ್ಬ ದೇವರು ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಆತ ಇವತ್ತು ಮುಂದತ್ತಂ ಮತ್ತು ಕಾಂಗ್ರೆಸ್ನ ಪರವಾಗಿ ನಿಂತ್ಕೊಂಡಿರೋದು ತಾವೆಲ್ಲ ಗಮನಿಸಿದ್ದೀರಿ. ಸೊ ದುಡಿದಂತ ಎಲ್ಲ ನಾಯಕರುಗಳಿಗೆ, ವಿಶೇಷವಾಗಿ ನಮ್ಮ ಅಭ್ಯರ್ಥಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಪಕ್ಷದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ನಮ್ಮ ಅಭಿವೃದ್ಧಿ ಕೆಲಸ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೀನಿ. ಸಂಸದರು ಸರ್, ನೀವು ಏಳರಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಈಗ ಕಾಂಗ್ರೆಸ್ ನಿಮ್ಮ ನಾನು ಮೊದಲಿಗೆ ನಮ್ಗೆಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ. ಅದಾದ ಮೇಲೆ ಕ್ಷೇತ್ರದ ಮತದಾರರು ಅಭಿವೃದ್ಧಿಯನ್ನ ಕೈ ಹಿಡಿದಿದ್ದಾರೆ. ನಮಗೆ ಆಶ್ಚರ್ಯ ಆಗ್ತಾ ಇತ್ತು, ಮಾಧ್ಯಮಗಳಲ್ಲಿ ಬೇರೆ ಬೇರೆಯವರು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಗೆಲ್ತದ, ಸುಳ್ಳು ಆರೋಪಗಳು ಗೆಲ್ತದ ಅಂತ ಹೇಳಿ ಮತದಾರ ಅಭಿವೃದ್ಧಿಯ ಕೈಯನ್ನು ಹಿಡಿದಿದ್ದಾನೆ. ಹಾಗಾಗಿ ನಾನು ಮತದಾರರಿಗೆಲ್ಲರಿಗೂ ಕೂಡ, ಕ್ಷೇತ್ರದ ಎಲ್ಲ ಮತದಾರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲಿಗೆ ಹೇಳ್ತಾ ತಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ತಾಯಿ ರಾಜರಾಜೇಶ್ವರಿಯ ಆಶೀರ್ವಾದದಿಂದ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಇವತ್ತು ನಾವು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ಎಲ್ಲೋ ಒಂದು ಕಡೆ ಏನಾದರೂ ಮಾಡಿ ಚುನಾವಣೆಯಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮುನಿರತ್ನಮ್ಮ ಅವರನ್ನ ಕಣದಿಂದ ಹೊರ ಹಾಕಬೇಕು ಅಂತಕ್ಕಂತ ಎಲ್ಲ ರೀತಿಯ ಕುತಂತ್ರಗಳನ್ನ, ತಂತ್ರಗಳನ್ನ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಇಡೀ ದೇಶದಲ್ಲೇ ತಾವೆಲ್ಲರೂ ಕೂಡ ತೋರಿಸಿದ್ರಿ ವೋಟರ್ ಐಡಿ ಕಾರ್ಡ್ ಪ್ರಕರಣ ಅಂತ ಹೇಳಿ. ನಾನು ಅನೇಕ ಬಾರಿ ನಾನು ಮತ್ತು ನಮ್ಮ ಅಭ್ಯರ್ಥಿ ಇಬ್ಬರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದೀವಿ. ಯಾವ ಮತದಾರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾನೆ ಆ ಮತದಾರರ ವೋಟರ್ ಐಡಿಯನ್ನ ನಾವು ಪಡ್ಕೊಂಡು ನಾವು ಮತದಾನದಿಂದ ಅವರನ್ನ ದೂರ ಇರ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ.
ಅದು ಬಿಜೆಪಿಯವರ ಕೆಲಸ, ಬಿಜೆಪಿಯವರ ಕುತಂತ್ರ ನಮ್ಮ ಮುಂದೆ ಇದೆ. ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಮಗೂ ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಗೌರವವನ್ನ ಕಳ್ಕೊಂಡಾಗ್ತದೆ. ಯಾವ ರೀತಿಯಾಗಿ ಜನರನ್ನ ಭಾವನೆಯನ್ನ ನಾವು ಸರಿ ಮಾಡಬೇಕು ಅಂತ ಸುದೀರ್ಘವಾದಂತಹ ಆರೋಪಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಪ್ರತಿನಿತ್ಯ ನಮ್ಮ ಅಭ್ಯರ್ಥಿ ಮೇಲೆ ಪಕ್ಷದ ಮೇಲೆ ಮಾನಸಿಕವಾದಂತಹ ಹಿಂಸೆಯನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಆ ಕ್ಷೇತ್ರದ ಪಕ್ಷದ ನಾಯಕರುಗಳು ಏನು ದಂಡು ದಾರಿ ಸಮೇತ ಸುಮಾರು ಇಲ್ಲ ಅಂತ ಅಂದ್ರೆ ಒಂದು 25 ಜನ ಶಾಸಕರು, ಒಂದು 70 ಜನ ಕಾರ್ಪೊರೇಟರ್ಗಳು, ಜಾತ್ಯಾತೀತ ಜನತಾ ದಳದಲ್ಲೂ ಕೂಡ ಅನೇಕ ಶಾಸಕರುಗಳು ಜಾತಿಯ ಹೆಸರಿನಲ್ಲಿ ವಿಭಜನೆ ಮಾಡತಕ್ಕಂತ ಒಂದು ಕೆಲಸವನ್ನ ಒಂದು ಪಕ್ಷ ಮಾಡಿದ್ರೆ ಇನ್ನೊಬ್ಬರು ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡಿ ನಮ್ಮ ಮತವನ್ನ ಸೆಳೆತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಕೊನೆಗೂ ಕೂಡ ಅಭಿವೃದ್ಧಿ ಗೆದ್ದಿದೆ. ಇವತ್ತು ನಾನು ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, 224 ಕ್ಷೇತ್ರಗಳಲ್ಲಿ, ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಅತ್ಯಂತ ವೇಗವಾಗಿ ಕಳೆದ 5 ವರ್ಷಗಳಲ್ಲಿ ಅಭಿವೃದ್ಧಿ ಯಾವ ಕ್ಷೇತ್ರ ಆಗಿದೆ ಅಂದ್ರೆ ಅದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ. ಅಷ್ಟೊಂದು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಶಾಸಕರಾಗಿ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದನ್ನ ಸಹಿಸಲಿಕ್ಕೆ ಆಗದೆ ಇದ್ದಂತ ಕೆಲವು ಕಿಡಿಗೇಡಿಗಳು ಇಲ್ಲ ಸಲ್ಲದ ಆರೋಪವನ್ನ ಕಳೆದ 2-3 ವರ್ಷಗಳಿಂದ ಸತತವಾಗಿ ಮಾಡ್ತಾ ಇವತ್ತು ಅದಕ್ಕೆ ಸೋಲು ಸಿಕ್ಕಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನಾದರೂ ತೇಜೋದಯನ್ನ ಮಾಡತಕ್ಕಂಥದ್ದನ್ನ ಬಿಟ್ಟು ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಜನಗಳ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ರು ಇವರು, ಜನಗಳ ಗ್ಯಾರಂಟಿ ನಾನು ಗೆಲ್ಲಿಸ್ತಾರೆ ಅಂತಾನೆ ಹೇಳ್ತಾ ಇದ್ರು. ಅದೇ ತರ ಜನಗಳು ಗೆಲ್ಲಿಸಿದ್ದಾರೆ. ಎಲ್ಲರೂ ತುಂಬಾ ಧನ್ಯವಾದಗಳು. ತುಂಬಾ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಖುಷಿಯಲ್ಲಿದ್ದಾರೆ. ಹೌದು, ಅದೇ ಅಷ್ಟು ಆರೋಪಗಳಿದ್ರು ಜನಗಳು ಈ ತರ ಇಷ್ಟು ಓಟ್ ಮೆಜಾರಿಟಿನಲ್ಲಿ ಗೆಲ್ಲಿಸಿದ್ದಾರೆ. ನಿಜವಾಗಿ ಜನಗಳಿಗೆಲ್ಲ ತುಂಬಾ ಧನ್ಯವಾದಗಳು. ನೀವೀಗ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಅವ್ರಿಗೆ ಜನ ಅವಕಾಶ ಮಾಡಿಕೊಟ್ಟಿರೋದೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು, ಇನ್ನೂ 5 ವರ್ಷ ಅವಕಾಶ ಇದೆ ಅವ್ರಿಗೆ. ಏನೇನ್ ಕೆಲಸ ಮಾಡಿದ್ರೆ ನೀವ್ ಸಜೆಸ್ಟ್ ಮಾಡ್ತೀರಿ? ಎಲ್ಲಾ ಕೆಲಸಗಳು ಮಾಡ್ಲಿ, ಇನ್ನ ಜನಗಳಿಗೆ ಏನೇನ್ ತೊಂದರೆ ಇದೆ ಎಲ್ಲಾರು ಹೇಳ್ತಾರೆ. ಎಲ್ಲಾ ಕೆಲಸಗಳು ಎಲ್ಲ ಮಾಡ್ಲಿ, ಇವರು ಚೆನ್ನಾಗಿ ಮಾಡ್ತಾರೆ. ಹೌದು, ಫಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲ ಆರ್ಆರ್ ನಗರ ಕ್ಷೇತ್ರ ಜನಗಳಿಗೆ ನಮಸ್ಕಾರ. ಇವತ್ತು ನಮ್ಮ ತಂದೆನ ಈ ಒಂದು ಸ್ಥಾನಕ್ಕೆ ತಂದು ಸೆಕೆಂಡ್ ಟೈಮ್ MLA ಆಗಿ ಗೆಲ್ಸಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ಒಂದು ಏನೋ ವೋಟರ್ ಐಡಿ ಇದು ಅದು ಇದು ಅಂತೆಲ್ಲ ಅಂತ ಇದ್ರು, ಬಟ್ ಜನಗಳಿಗೆ ಸತ್ಯ ಏನು ಅಂತ ಗೊತ್ತು. ಗೊತ್ತಿದ್ದಕ್ಕೋಸ್ಕರ ಇವತ್ತು ಸೆಕೆಂಡ್ ಟೈಮ್ MLA ಆಗಿದ್ದಾರೆ. ಆರ್ಆರ್ ನಗರ ಜನಗಳನ್ನ ಮರೆಯಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಅವರಿಂದನೇ ಇವತ್ತು ಇವ್ರು ಒಂದು MLA ಅಂತ ಅನ್ಸ್ಕೊಂಡಿರೋದು. ಒಂದು ವಿಧಾನಸೌಧಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಆರ್ಆರ್ ನಗರ ಜನಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಖುಷಿ ಆಗ್ತಿದೆ ನಮ್ಮ ತಂದೆಯವರು ಸೆಕೆಂಡ್ ಟೈಮ್ MLA ಆಗಿದ್ದಕ್ಕೆ. ಮತ್ತೆ ಬಂದು ಆರ್ಆರ್ ನಗರ ತುಂಬಾ ಇಂಪ್ರೂವ್ ಮಾಡ್ತಾರೆ. ಫಸ್ಟ್ ಟೈಮ್ 5 ವರ್ಷದಲ್ಲೇ ಅಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ ಸೆಕೆಂಡ್ ಟೈಮ್ ಅಲ್ಲಿ ಇನ್ನೂ ಇಂಪ್ರೂವ್ ಮಾಡ್ತಾರೆ. ಇದು ಫುಲ್ ಕಾನ್ಫಿಡೆಂಟ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲೆಕ್ಷನ್ ಎಲ್ಲ ಮುಂದೂಡಿದ್ದು ಸಹಾಯ ಆಯ್ತಾ ಅಂತ, ಯಾಕಂದ್ರೆ ಸತ್ಯನ ಜನರಿಗೆ ತಿಳಿಸ್ಕೊಡೋದಕ್ಕೆ ಒಂದು ಅವಕಾಶ ಸಿಕ್ತು, ಇನ್ನೊಂದು ಟೈಮ್ ಸಿಕ್ತು ಜನರಿಗೆ ಹೇಳೋದಿತ್ತು ಆರೋಪಗಳಿಗೆಲ್ಲ. ಎಷ್ಟೇ ಆರೋಪಗಳು ಅವ್ರು ಏನೇ ಬಿಜೆಪಿ ಅವರು ಎಲ್ಲ ಏನೇ ಮಾಡಿದ್ರು ಜನಗಳು ಮಾತ್ರ ಕೈ ಬಿಟ್ಟಿಲ್ಲ ತಾನೆ. ಜನಗಳಿಗೆ ನಿಜ ಏನು ಅಂತ ಗೊತ್ತು. ಕೆಲಸ ಮಾಡಿದ್ದಾರೆ, ಹೆಣ್ಮಕ್ಳಿಗಾಗಿರ್ಲಿ ಎಲ್ರಿಗೂ ಕೆಲಸ ಮಾಡಿದ್ದಾರೆ. ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಹೆಣ್ಮಕ್ಳಿಗೆ. ನನ್ನ ಪ್ರಕಾರ ತುಂಬಾ ಪ್ರಿಫರೆನ್ಸ್ ಕೊಡೋದೇ ಹೆಣ್ಮಕ್ಳಿಗೆ. ಸುಮಾರು ಆರೋಪ ಇತ್ತು, ಬಟ್ ಆದ್ರೂ ಜನಗಳು ಕೈ ಬಿಟ್ಟಿಲ್ಲ. ನೀವೇನ್ ಕೆಲಸ ಮಾಡ್ಬೇಕು ಅಂತ ಕೇಳ್ಕೊತೀರಿ? ನಮ್ ತಂದೆಗೆ ನಾವ್ ಹೇಳ್ಕೊಡೋದೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಬಿಕಾಸ್ ಅವ್ರು ಅಷ್ಟು ಅಭಿವೃದ್ಧಿ ಮಾಡ್ತಾರೆ. ಅವರು ನಮ್ಗೆ ಮನೇಲಿ ಯೂಶಲಿ ಹೇಳೋದು ಇಷ್ಟೇ, ಇವತ್ತು ಜನಗಳು ನನ್ನ ಇಷ್ಟು ಗೆಲ್ಸಿ ನನ್ನ ಈ ಒಂದು ಸ್ಥಾನಕ್ಕೆ ತಂದಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಕೈ ಬಿಡಕ್ಕಂತೂ ಆಗಲ್ಲ. ನಾನು ಇನ್ನೂ ಕೆಲಸ ಮಾಡ್ತೀನಿ ಜನಗಳಿಗೋಸ್ಕರ. ಒಂದು ಸೇವಕನಾಗಿ ನಾನು ಇರ್ತೀನಿ, ಅವತ್ತು ರಾತ್ರಿ ಆಗ್ಲೂ ಇನ್ನೂ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನೂ ನಾನು ಜನಗಳಿಗೆ ಸೇವೆ ಮಾಡ್ತೀನಿ. ಡಿಕೆ ಶಿವಕುಮಾರ್ ಅವರು ಹೇಳಿದಂತೆಯೇ ರಾಜ್ಯದಲ್ಲಿ ಸಿಬಿಐ ರೇಡ್ ಕೂಡ ಆಗಿದೆ. ಕನಕಪುರ, ರಾಮನಗರ, ಯಶವಂತಪುರ, ಬಸವನಗುಡಿ ಜೊತೆಗೆ ನೆಲಮಂಗಲದಲ್ಲೂ ಕೂಡ ಈ ದಾಳಿ ನಡೆದಿದೆ. ಡಿಕೆಶಿ ಆಪ್ತನ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದಿರುವುದು, ನೋಟು ಅಮಾನ್ಯೀಕರಣದ ಸಮಯದಲ್ಲಿ ಕೋಟ್ಯಾಂತರ ಹಣ ವಿನಿಮಯ ಆಗಿರುವ ಬಗ್ಗೆ ಶಂಕೆ ಹಿನ್ನೆಲೆಯಲ್ಲಿ ದಾಳಿ ನಡೆದಿರುವುದು, ಇಬ್ಬರು ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೂ ಕೂಡ ದಾಳಿ ನಡೆದಿರುವುದು, ನಿನ್ನೆ ಸಂಜೆಯ ಕೋರ್ಟಲ್ಲಿ ಸರ್ಚ್ ವಾರೆಂಟ್ ಅನ್ನು ಸಿಬಿಐ ಪಡೆದಿತ್ತು, ಸಿಬಿಐ ರೇಡ್ ಬಗ್ಗೆ ಬೆಳಗ್ಗೆಯೇ ಮಾಹಿತಿಯನ್ನು ಡಿಕೆ ಬ್ರದರ್ಸ್ ಕೊಟ್ಟಿದ್ರು, ನಿನ್ನೆ ಸರ್ಚ್ ವಾರೆಂಟ್ ಅನ್ನು ಸಿಬಿಐ ಕೋರ್ಟ್ ಕೂಡ ನೀಡಿತ್ತು.
ಇದು ಡಿ ಕೆ ಶಿವಕುಮಾರ್ ಮತ್ತೆ ಅವರ ನಡುವೆ ಸರ್ಚ್ ವಾರೆಂಟ್ ಕೂಡ ಸಿಬಿಐ ಮಾಡಿದೆ ಅಂತ ಏನು ಅಟ್ಯಾಕ್ ಏನು ಗೊತ್ತಿಲ್ಲ ನನಗೆ ಸರಿಯಾಗಿ ಮಾಹಿತಿ ಇಲ್ಲ ಬಟ್ ಅವರು ದ್ವೇಷದಿಂದ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಇಟ್ಕೊಂಡು ದ್ವೇಷದಿಂದ ಮಾಡ್ತಾ ಇದ್ದಾರೆ ಬೇರೆಯವ್ರನ್ನೆಲ್ಲ ಯಾಕೆ ಮಾಡಲ್ಲ ಏನು ಯಡಿಯೂರಪ್ಪನ ಹತ್ರ ದುಡ್ಡಿಲ್ವೋ ಜಗದೀಶ್ ಶೆಟ್ಟರ್ ಹತ್ರ ದುಡ್ಡಿಲ್ವೋ ಗಣಿ ಲೂಟಿ ಹೊಡೆದು ಎಲ್ಲ ಈಗ ನಮ್ಮ ಎಮ್ ಎಲ್ ಎಗಳನ್ನೆಲ್ಲ ಇದು ಮಾಡಿದ್ರಲ್ಲ ಅವ್ರಿಗೆಲ್ಲ ಯಾಕೆ ಮಾಡಲಿಲ್ಲ ಯಡಿಯೂರಪ್ಪನೇ ಹೇಳಿದ್ದಾರೆ ನಾನು ಕಾಂಗ್ರೆಸ್ನ ಎಮ್ ಎಲ್ ಎಗಳನ್ನ ಸಂಪರ್ಕ ಮಾಡಿದ್ದು ಸತ್ಯ ಯಾಕೆ ಮಾಡಿದ್ರು ದುಡ್ಡೆಲ್ಲ ಆಫರ್ ಮಾಡಿದ್ರು ಅವ್ರ ಮನೆಗಳು ಮಾಡಬೇಕಾಗಿತ್ತು ಮೊದಲು ಅದು ನನ್ನ ಕನ್ಸರ್ನ್ಡ್ ಅಲ್ಲ ನನಗೆ ಸೇರಿದಂಥದ್ದಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಐ ಟಿ ಡಿಪಾರ್ಟ್ಮೆಂಟ್ಗಳು ಮಗದೊಂದು ಏನಿದೆ ಅಲ್ಲಿ ಏನಿದೆ ಈಗ ಅವರು ಹೇಳಿದ್ದಾರೆ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಇವತ್ತು ನಡೀತಿರ್ತಕ್ಕಂಥ ವಿಷಯದಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇನೆ ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಕಳೆದ ಒಂದೂವರೆ ಎರಡು ವರ್ಷದಿಂದ ಈ ದೇಶದಲ್ಲಿ ಯಾರ್ಯಾರು ವಿರೋಧಿಗಳಿದ್ದಾರೆ ವಿರೋಧ ಪಕ್ಷದ ಮುಖಂಡರುಗಳು ಯಾರಿದ್ದಾರೆ ಅವರನ್ನ ಸರ್ಕಾರದ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಅವರನ್ನ ತೇಜೋದಯ ಮಾಡುವಂತಹ ಪ್ರಯತ್ನ ಅವರನ್ನ ಹೆದರಿಕೆಯನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಮತ್ತು ಅನೇಕ ಸರ್ಕಾರಿ ಏಜೆನ್ಸಿಗಳೇನಿದೆ ಸಿಬಿಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಇತರ ಹಲವಾರು ಏಜೆನ್ಸಿಗಳನ್ನ ರಾಜಕೀಯದ